ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆಯುತ್ತಿರುವ ರೈತರ ಬೃಹತ್ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಕೇವಲ ಉದ್ದಿಮೆದಾರರ ಸಾಲ ಮನ್ನಾ ಮಾಡುತ್ತಾರೆ ರೈತರ ವಿಚಾರದಲ್ಲಿ ಮೋದಿ ಏನನ್ನೂ ಮಾತನಾಡಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಎಂದರು 2019 ರ ಲೋಕಸಭಾ ಚುನಾವಣೆ ಮಹಾಯುದ್ಧ ಇದ್ದಂತೆ ಅಲ್ಲಿ ನಡೆಯೋದು ಧರ್ಮಯುದ್ಧ ಅಂತ ಕೂಡ ಹೇಳಿದ್ದಾರೆ शक्ति रहे देश को बनाए।